हाय फ्रेंड्स, काठवाड़ कन्नड के स्वागत है। नानु निम्म वरुण पटेल। कार्सवर्ड कन्नड वीक्षक नमस्कार। मॉडल बंदु जोमपै लास्ट अंत ನಾನು ನಿಮಗೆ ಹೇಳ್ತಿದ್ದೆ ವೀಕ್ಷಕರೇ, ಆನಿವರ್ಸರಿ ಆಫರ್ ಅಂತ ಹೇಳಿ ನಿಮಗೆ ರಿಜಿಸ್ಟ್ರೇಷನ್ ಆಗಲಿ ಹೆಲ್ಮೆಟ್ ಆಗಲಿ ಏನೂ ಬೇಕಾಗಲ್ಲ ಇದಕ್ಕೆ। ಒಂದು ಮೈವಿ ಸ್ಟೋರು 80ಕ್ಕೂ ಅಧಿಕ ಔಟ್ಲೆಟ್ಸ್ ಇದೆ। ಈ ಒಂದು ಗಾಡಿ ತಗೊಂಡ್ರೆ ನಿಮಗೆ ಈ ಒಂದು ಬ್ಯಾಟರಿ ಫ್ರೀಯಾಗಿ ಸಿಗುತ್ತೆ। ಸೊ ಹಾಗಾಗಿ ನಮ್ಮದೇ ಕಂಪನಿ ಅಂತ ಹೇಳ್ಬೋದು, ಸಿಂಪಲ್ ಹೇಳಬೇಕಂತ। ಈ ಗಾಡಿ ತಗೊಂಡ್ರೆ ಆಲ್ಮೋಸ್ಟ್ 52,000 ಸಬ್ಸಿಡಿ ಸಿಗುತ್ತೆ ಗವರ್ನಮೆಂಟ್ ಕಡೆಯಿಂದ। 52,000 ಎಸ್, ನಿಮಗೆ ಒಂದು ಟಿವಿ 32 ಇಂಚಿನ ಟಿವಿ ಫ್ರೀಯಾಗಿ ಸಿಗುತ್ತೆ। ಸರ್, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತೀರಿ, ಹಾಗೆ ಕಮೆಂಟ್ ಮಾಡ್ತೀರಿ, ಸರ್ ನಮಗೆ ಇವಿ ವೆಹಿಕಲ್ಸ್ ಬೇಕು ಅಥವಾ ಕಮರ್ಷಿಯಲ್ ಇವಿ ಸ್ಕೂಟರ್ಸ್ ಬೇಕು, ಎಲ್ಲಿ ಬೆಸ್ಟ್ ಅಂತ ತುಂಬಾ ಜನ ಕೇಳ್ತೀರಿ। ಅದಕ್ಕೋಸ್ಕರ ನಾನು ಇವತ್ತು ರಾಜಕುಮಾರ್ ರೋಡ್ ಅಲ್ಲಿರುವ ಮೈ ಇವಿ ಸ್ಟೋರ್ ಅಲ್ಲಿ ಇದೀವಿ। ಇಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇರುತ್ತೆ, ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಎಲ್ಲಾ ಬ್ರ್ಯಾಂಡ್ಸ್ ಇರುತ್ತೆ। ಅದರಲ್ಲೂ ಕೂಡ ಇವಿ ಸೈಕಲ್ಸ್, ಬೈಕ್ಸ್, ಸ್ಕೂಟರ್ಸ್, ಆಮೇಲೆ ಕಮರ್ಷಿಯಲ್ ವೆಹಿಕಲ್ಸ್, ಇವಾಗ ಯಾರು ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಿಗೆ ಕೂಡ ಆ ವೆಹಿಕಲ್ಸ್ ಕೂಡ ಇದೆ। ಸೊ ಏನೇನು ಡೀಟೇಲ್ಸ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ಒಳಗಡೆ ಓನರ್ ಇದ್ದಾರೆ, ಅವರ ಹತ್ರ ಮಾತಾಡ್ಸ್ಕೊಂಬರೋಣ, ಬನ್ನಿ। ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇವತ್ತು ನಮ್ಮ ಜೊತೆ ಮೋಟೋ ವರ್ಲ್ಡ್ ಕಿರಣ್ ಅವರು ಇದ್ದಾರೆ, ಈ ಶೋರೂಮಿನ ಮಾರ್ಕೆಟಿಂಗ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ। ಬ್ರೋ ನಮಸ್ಕಾರ। ಸೊ ನಾವಿಬ್ರು ಇವತ್ತು ಜೊತೆಗೆ ಮೀಟ್ ಆಗಿದ್ದೀವಿ, ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಮೀಟ್ ಮಾಡಬೇಕು ಅಂತ, ಬಟ್ ಇವತ್ತು ಇವಿ ಸ್ಟೋರಲ್ಲಿ ಮೀಟ್ ಆಗಿದ್ದೀವಿ। ಹೌದು, ಸೊ ಹೇಗಿದ್ದೀರಾ ಬ್ರೋ? ಸೂಪರ್ ಬ್ರೋ, ಥ್ಯಾಂಕ್ ಯು ಬಂದಿದ್ದಕ್ಕೆ, ಕರೆದಿದ್ದಕ್ಕೆ ಥ್ಯಾಂಕ್ ಯು ಬ್ರೋ। ಇವ್ರನ್ನ ಕರೆಸಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಇವಿ ಸ್ಟೋರ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ, ಆನಿವರ್ಸರಿ ಆಫರ್ಸ್ ನಡೀತಿದೆ, ಹಾಗಾಗಿ ಇವತ್ತೊಂದು ಚಾನಲಿಂದ ಒಂದು ವಿಡಿಯೋ ಮಾಡಿದ್ರೆ ಒಂದು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿ ಒಂದು ಕರೆಸಿದ್ದೀವಿ ಇವತ್ತು। ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಕಾರ್ಸ್ವರ್ಡ್ ಬರೋನವ್ರಿಗೆ, ಆ್ಯಂಡ್ ಕಾರ್ಸ್ವರ್ಡ್ ಕನ್ನಡ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ। ಎಲ್ಲ ಗೊತ್ತೇ ಇರುತ್ತೆ, ಮೋಟೋ ವರ್ಡ್ ಕನ್ನಡ, ಕಾರ್ಸ್ವರ್ಡ್ ಕನ್ನಡ ಒಂಥರ ಬ್ರದರ್ ಚಾನಲ್ ಥರ ಇದು। ಮುಂಚೆಯಿಂದನೂ ಕಿರಣ್ ಅವ್ರು ಇದ್ದಾಗಲೂ ಕೂಡ ತುಂಬ ಸಲ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ। ಫಸ್ಟ್ ಆಫ್ ಆಲ್ ಕಾರ್ಸ್ವರ್ಡ್ ಕನ್ನಡ ವ್ಯೂವರ್ಸ್ಗಾಗಿರ್ಬೋದು ಮತ್ತು ಕಿರಣ್ ಅವ್ರಿಗಾಗಿರ್ಬೋದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ। ಎಸ್ ಸರ್। ಸರ್, ಹಾಗೆ ತುಂಬ ಜನ ಕನ್ಫ್ಯೂಷನ್ ಇರ್ತಾರೆ, ಯಾವ ವೆಹಿಕಲ್ ತಗೋಬೇಕು, ಇ ವಿಯಲ್ಲಿ ಇವಾಗ ತುಂಬ ಬ್ರ್ಯಾಂಡ್ಸ್ ಬಂದಿದೆ, ಯಾವ ಬ್ರ್ಯಾಂಡ್ ತಗೋಬೇಕು ಏನೋ ಅಂತ ತುಂಬ ಕನ್ಫ್ಯೂಷನ್, ಬಟ್ ನಿಮ್ಮ ಶೋರೂಮಲ್ಲಿ ಎಲ್ಲ ಬ್ರ್ಯಾಂಡ್ಸು ಇದೆ। ಸೊ ಇಲ್ಲಿಗೆ ಬಂದುಬಿಟ್ರೆ ಎಲ್ಲ ಬ್ರ್ಯಾಂಡ್ಸು ಸಿಗುತ್ತೆ, ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ। ಸೊ ಎಲ್ಲರಿಗೂ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಬಿಡೋಣ ಒಂದ್ಸತಿ। ಖಂಡಿತ ಸರ್। ಸೊ ಎಷ್ಟು ಬ್ರ್ಯಾಂಡ್ಸ್ ಇದೆ ಸರ್ ಈ ಸತಿ? ಸರ್, ನಮ್ಮ ಹತ್ರ ಒಂದು 6-7 ಬ್ರ್ಯಾಂಡ್ ಇದೆ। ಓಕೆ, ಅಟ್ ಪ್ರೆಸೆಂಟು। ಸೊ ನೀವು ಹೇಳ್ದಾಗೇನೆ ವೀಕ್ಷಕರಿಗೆ ಆಗಲಿ ಒಬ್ಬ ಕಸ್ಟಮರ್ಗಾಗಲಿ ಕ್ಲಾರಿಟಿ ಇರಲ್ಲ, ಯಾವ ಬ್ರ್ಯಾಂಡ್ ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ, ನಮ್ಗೆ ಎಷ್ಟು ರೇಂಜ್ ಇರಬೇಕು ಅದು ಇನ್ನೂ ಗೊತ್ತಿಲ್ಲ ಕಸ್ಟಮರ್ಗೆ। ಸೊ ಇವಿ ಇಂಡಸ್ಟ್ರಿಗೆ ಹೊಸ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಇದೊಂಥರ ಹೋಮ್ ಅಪ್ಲೈನ್ಸಸ್ ಇಂಡಸ್ಟ್ರಿ ತರ ವರ್ಕ್ ಆಗ್ತಾ ಇದೆ ಇವಿ ಇಂಡಸ್ಟ್ರಿ। ಇವಾಗ ಹೆಂಗೆ ನೀವು ಒಂದು ಸೋನಿ ಶೋರೂಮ್ ಆಗಿರ್ಬೋದು, ಒಂದು ಎಲ್ ಜಿ ಶೋರೂಮ್ ಆಗಿರ್ಬೋದು ನೋಡಿದಾಗ ನಿಮಗೆ ತುಂಬಾ ಖಾಲಿ ಇರುತ್ತೆ, ಅದೇ ಒಂದು ಕ್ರೋಮಾ ಹೋಗಿ ಹೋದ್ರೆ ನೀವು ಫುಲ್ ಎಲ್ಲ ಅಲ್ಲೇ ಇರ್ತಾರೆ ಜನ, ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ಜನಗಳಿಗೆ ಚೂಸ್ ಮಾಡ್ಕೊಳ್ಳೋಂತಹ ಒಂದು ಆಪ್ಷನ್ ಇರುತ್ತೆ। ಸೊ ಹಾಗಾಗಿನೇ ಅದೇ ತರ ಒಂದು ಇವಿ ಇಂಡಸ್ಟ್ರಿ ಇವಾಗ ವರ್ಕ್ ಆಗ್ತಿರೋದು। ನೀವು ಇಲ್ಲಿಗೆ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ 6-7 ಬ್ರ್ಯಾಂಡ್ ಮತ್ತೆ 15 ಹೆಚ್ಚು ಮಾಡೆಲ್ಗಳು ಇರೋದ್ರಿಂದ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಚೂಸ್ ಮಾಡ್ಕೊಬಹುದು, ಹಾಗಾಗಿನೇ ಮಲ್ಟಿ ಬ್ರ್ಯಾಂಡ್ ಇಂಡಸ್ಟ್ರಿ ಬಂದು ತುಂಬಾ ಚೆನ್ನಾಗಿ ಬೆಳೀತಿದೆ ಅಂತ ಹೇಳ್ಬೋದು। ಸೊ ಎಲ್ಲರಿಗೂ ಮೇನ್ ಕನ್ಫ್ಯೂಷನ್ ಯಾವ ಬ್ರ್ಯಾಂಡ್ ತಗೋಬೇಕು ಅಂತ, ಇಲ್ಲಿ ಬಂದ್ಬಿಟ್ರೆ ಒಂದು ಸ್ಟೆಪ್ಪಲ್ಲಿ ನಿಮಗೆ ಯಾವ ಗಾಡಿ ಬೇಕಾದ್ರೆ ಚೂಸ್ ಮಾಡ್ಬೋದು। ಸೊ ಹಾಗೆ ತುಂಬ ಜನ ಲೋನ್ ಫೆಸಿಲಿಟೀಸ್, ಲೋನ್ ಅಂತ ಕೇಳ್ತೀರಾ, ಈಗ ಲೋನ್ ಇರಲಿಲ್ಲ ಅವಾಗ, ಇವಾಗ ಏನಾದ್ರು ಬಂದಿದೆಯಾ ಲೋನ್ ಫೆಸಿಲಿಟಿ? ಹೌದು, ಇವಾಗ ಲೋನ್ ಫೆಸಿಲಿಟಿ ಇದೆ, ನಮ್ಮ ಹತ್ರನೇ ಒಂದು 6-7 ಬ್ರಾಂಚಸ್ ಇದೆ। ಓಕೆ, ಲೋನ್ಗಳು ಎಲ್ಲರಿಗೂ ಸಿಗುತ್ತೆ, ಆರಾಮಾಗಿ ವಿಸಿಟ್ ಮಾಡ್ಬೋದು, ಕೆಲವೊಬ್ರಿಗೆ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ, ಅವರ ಪ್ರೊಫೈಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ। ಸೊ 1 ರೂಪಾಯಿ ದುಡ್ಡು ಕಟ್ಟಂಗಿಲ್ಲ, ಹಾಗೆ ಗಾಡಿ ತಗೋಬಹುದು, ಕೆಲವೊಬ್ರಿಗೆ ಸಿಗೋದು ಎಲ್ಲರಿಗೂ ಸಿಗಲ್ಲ, ಕೆಲವೊಬ್ರಿಗೆ ಸಿಗುತ್ತೆ, ಅದು ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ। ಓಕೆ, ಬಂದು ಒಂದ್ಸಲ ನಮ್ಮ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಬಹುದು, ಬಟ್ 30% ಡೌನ್ ಪೇಮೆಂಟ್ ಅಂತೂ ಲೋಯೆಸ್ಟ್ ಡೌನ್ ಪೇಮೆಂಟ್ ಮಾಡ್ಕೊಬಹುದು, ಮಿಕ್ಕಿದನ್ನ ಅವರು ಲೋನ್ ಆಗಿ ಕನ್ವರ್ಟ್ ಮಾಡಿ। ಹಾಗೆ ಏನಾದ್ರು ಆಫರ್ಸ್ ಏನಾದ್ರು ಕೊಡ್ತಾ ಇದೀರಾ? ಎಸ್ ಸರ್, ಇವಾಗ ನಮ್ಮ ಮೈವಿ ಸ್ಟೋರ್ ಸ್ಟಾರ್ಟ್ ಆಗಿ ನಿಮ್ಗೆ ಹೇಳ್ದಾಗೇನೆ 1 ವರ್ಷ ಆಗಿದೆ, ಹಾಗಾಗಿ ಆನಿವರ್ಸರಿ ಆಫರ್ ರನ್ ಮಾಡ್ತಾ ಇದೀವಿ ಇವಾಗ। ಸುಮಾರು ಕಸ್ಟಮರ್ಸ್ಗೆ ಇನ್ನು ಇವಿ ವೆಹಿಕಲ್ ತಗೋಬೇಕಾ ತಗೋಬಾರ್ದಾ ಅಂತ ಒಂದು ಕ್ಲಾರಿಟಿ ಇಲ್ಲ, ಅಂತವ್ರಿಗೆ ಒಂದು ಮೋಟಿವೇಶನ್ ಕೊಡೋಣ ಅಂತ ಹೇಳಿ ಒಂದು ಟಿವಿ ಆಫರ್ ಕೂಡ ರನ್ ಮಾಡ್ತಾ ಇದೀವಿ। ಒಂದು ಗಾಡಿ ತಗೊಂಡ್ರೆ ಒಂದು ಟಿವಿ ಕೂಡ ಫ್ರೀಯಾಗಿ ಸಿಗುತ್ತೆ, ಟಿವಿ ನಂಗೆ ಬೇಡ ಅಂತ ಹೇಳೋರು ಬೇಕಾದ್ರೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ। ಸೊ ಯಾವ ಗಾಡಿ ತಗೊಂಡ್ರೆ ಟಿವಿ ಆಫರ್? ಯಾವ ಗಾಡಿ ಇಲ್ಲ, ಒಂದು ಪರ್ಟಿಕ್ಯುಲರ್ ಗಾಡಿ ಎಲೆಕ್ಟ್ರಿಕ್ ವೆಹಿಕಲ್, ಅದು ಕೂಡ ಸಬ್ಸಿಡಿ ಇರುವಂತಹ ಒಂದು ಭಾರತದ ವೆಹಿಕಲ್ ಅದು, ಅದನ್ನ ತೋರಿಸ್ತೀನಿ। ಅದಾದ್ಮೇಲೆ ನಮ್ದು ಎಲಿಕ್ಸ್ ಮೊಬಿಲಿಟಿ ಅಂತ ಹೇಳಿ ಒಂದು ಹೊಸ ಬ್ರ್ಯಾಂಡ್ ಬಂದಿದೆ, ಅವ್ರ ಕಡೆಯಿಂದ ಆ ಒಂದು ವೆಹಿಕಲ್ಗೆ
ಒಂದು ಕಂಪ್ಲೀಟ್ ಆಗಿ ಒಂದು ಬ್ಯಾಟರಿ ಪ್ಯಾಕ್ ಕೂಡ ಫ್ರೀಯಾಗಿ ಸಿಗುತ್ತೆ. ಫ್ರೀಯಾಗಿ ಸಿಗುತ್ತೆ ಚಿಕ್ಕ ಬ್ಯಾಟರಿ ಪ್ಯಾಕ್, ಬಟ್ ಅದರಿಂದ ಒಂದು 25 ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಬಹುದು. ಇದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ವೆಹಿಕಲ್ ಬಗ್ಗೆ ಒಂದೊಂದಾಗಿ ಮಾಹಿತಿ ಕೊಡ್ತಾ ಇದನ್ನ ತಿಳಿಸ್ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್, ಇವಾಗ ಇಷ್ಟೊತ್ತು ಮಾತಾಡಿದ್ವಿ, ಇವಾಗ ಯಾವ ವೆಹಿಕಲ್ಸ್ ಯಾವ್ಯಾವ ಥರ ವರ್ಕ್ ಆಗುತ್ತೆ, ತುಂಬಾ ಬ್ರ್ಯಾಂಡ್ಸ್ ಇರೋದ್ರಿಂದ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಎಲ್ಲದರದ್ದು ಫೀಚರ್ಸ್ ತಿಳ್ಕೊಂಬರೋಣ. ಫಾಸ್ಟ್ ಆಗಿ ಬನ್ನಿ. ಫಸ್ಟ್ ವೆಹಿಕಲ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಬ್ರೋ? ಸರ್, ಇದು ಮೊದಲನೇ ವೆಹಿಕಲ್, ಮೊದಲನೇ ಬ್ರ್ಯಾಂಡ್ ಇದು ಜಮಪೈ ಅಂತ ಹೇಳಿ. ಓಕೆ, ನಮ್ಮಲ್ಲಿ ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ಇದು ಜಮಪೈ. ಜಮಪೈ ಅಂತ ಹೇಳಿ ಅಂದ್ರೆ ಜಮಪೈ ಇಲ್ಲಿ ಆಸ್ಟ್ರಿಡ್ ಅಂತ ಇದು ಮಾಡಲ್. ಇಲ್ಲೇ ನೋಡ್ತಿದ್ರಾ ಈ ಮಾಡೆಲ್ ಬಂದ್ಬಿಟ್ಟು ಜಮಪೈ ಆಸ್ಟ್ರಿಡ್ ಅಂತ ಹೇಳಿ. ಇದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಕಸ್ಟಮರ್ಗೆ ಯಾವ ಕಲರ್ ಬೇಕು ಅದನ್ನ ಚೂಸ್ ಮಾಡ್ಕೊಬಹುದು. ಇಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ನಿಮ್ಗೆ ನಿಯೋನ್ ವಿತ್ ಒಂದು ಬ್ಲಾಕ್ ಅಂಡ್ ಗ್ರೇ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗಿದೆ ವೆಹಿಕಲ್. ಸುಮಾರು ಕಲರ್ ಆಪ್ಷನ್ಸ್ ಇದೆ, ಕಸ್ಟಮರ್ ಚೂಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಆಂಟಿ ಥೆಫ್ಟ್ ಆಪ್ಷನ್ ಬರುತ್ತೆ, ಮತ್ತೆ ಬ್ಯಾಟರಿ ಕೆಪಾಸಿಟಿ ಕೂಡ ತುಂಬಾ ಚೆನ್ನಾಗಿದೆ. ರೇಂಜ್ ಬಂದ್ಬಿಟ್ಟು ಆನ್ ರೋಡ್ ರೇಂಜ್ 160 ಕಿಲೋಮೀಟರ್ ರೇಂಜ್ ಕೊಡುತ್ತಿದೆ. ಆನ್ ರೋಡ್ ರೇಂಜ್ ಓಕೆ. ಟಾಪ್ ಸ್ಪೀಡ್ ಕಿಲೋಮೀಟರ್ ಟಾಪ್ ಸ್ಪೀಡ್ ಅಂದ್ರೆ ನಿಮ್ಗೆ ಸ್ಪೀಡ್ ಬಂದ್ಬಿಟ್ಟು 65-65 ಕಿಲೋಮೀಟರ್ ಅಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ. ಇದು ಮೋಟರ್ ಕೂಡ ನಿಮ್ಗೆ ವಾಟರ್ ರೆಸಿಸ್ಟೆಂಟ್ ಬರುತ್ತೆ, IP67 ರೇಟೆಡ್ ಮೋಟರ್ ಇದು. ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಹಾಫ್ ಹೆಲ್ಮೆಟ್ ಆಗಲಿ ಅಥವಾ ಒಂದು ಫುಲ್ ಹೆಲ್ಮೆಟ್ ಆಗಲಿ ಇಡಬಹುದು. ಹೌದು, ಒಂದು 14 liters ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಸೊ ತುಂಬಾ ಜನ ಇವಾಗ ಬ್ಯಾಂಗ್ಳೂರ್ ಸಿಟಿ ಆದ್ರೆ 60-70 ಸ್ಪೀಡ್ ಟಾಪ್ ಸ್ಪೀಡ್ ಇರುತ್ತೆ, ಯಾಕೆಂದ್ರೆ ಟ್ರಾಫಿಕ್ ಕಂಡೀಷನ್ಸ್ ಅಲ್ಲಿ. ಸೊ ಸಾಕು ಆ ಸ್ಪೀಡ್, ರೇಂಜ್ ಕೂಡ ಚೆನ್ನಾಗಿದೆ. ಸೊ ಇವಾಗ ಇದ್ರಲ್ಲಿ ಮೋಡ್ಸ್ ಏನಾದ್ರು ಬರುತ್ತೆ, ಎಕೋ ಮೋಡ್, ಬೂಸ್ಟ್ ಮೋಡ್ ಅಂತ? ಇದರಲ್ಲಿ ಮೂರ್ ಮೋಡ್ ಬರುತ್ತೆ, ಇಕೋ ಮೋಡ್, ಮತ್ತೆ ನಿಮ್ಗೆ ಒಂದು ಮೀಡಿಯಂ ಮೋಡ್, ಮತ್ತೆ ಸ್ಪೋರ್ಟ್ ಮೋಡ್ ಅಂತ ಹೇಳಿ. ಓಕೆ, ಇದರಲ್ಲಿ ನೀವು ಕಸ್ಟಮರ್ ಇಕೋ ಮೋಡ್ ಡ್ರೈವ್ ಮಾಡ್ಕೊ ಅಂತ ಹೇಳಿದ್ರೆ ಟಾಪ್ ರೇಂಜ್ ಏನ್ ಹೇಳಿದೆ ನಾನು 160. ಓಕೆ, ಆರಾಮಾಗಿ ಬರುತ್ತೆ. ಅಂಡ್ ಡಿಸ್ಪ್ಲೇ ಕೂಡ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಓಕೆ, ಸೊ ನೋಡ್ಬೋದು ಡಿಸ್ಪ್ಲೇ ಕೂಡ ನಾರ್ಮಲ್ ಡಿಸ್ಪ್ಲೇ ತರಾನೇ ಬರುತ್ತೆ, ಅಂದ್ರೆ ಒಂದು ಎಲ್ಇಡಿ ಡಿಸ್ಪ್ಲೇ. ಎಲ್ಇಡಿ ಡಿಸ್ಪ್ಲೇ, ಹೌದು. ಸೊ ರೇಂಜ್ ಎಲ್ಲ ತೋರಿಸುತ್ತೆ, ಸ್ಪೀಡ್ ಕೂಡ ತೋರಿಸುತ್ತೆ, ಮತ್ತೆ ನಿಮ್ಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೂಡ ಇದ್ರಲ್ಲಿ ತೋರಿಸ್ಬಿಡುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,23,000 ಇರೋದು ಎಕ್ಸ್ಷೋರೂಮ್ ಪ್ರೈಸ್. ಎಕ್ಸ್ಷೋರೂಮ್ ಆನ್ ರೋಡ್ ಪ್ರೈಸ್ ವಿತ್ ಆಕ್ಸೆಸರೀಸ್ ಎಲ್ಲ ಬಂದ್ಬಿಟ್ಟು ಡಿಫರ್ ಆಗುತ್ತೆ, ಅದನ್ನ ವೀಕ್ಷಕರು ಇಲ್ಲಿ ಬಂದ್ರೆ ಆರಾಮಾಗಿ. ಇದಕ್ಕೆ ಗ್ರೀನ್ ನಂಬರ್ ಪ್ಲೇಟ್ ಇದೆಯಾ? ಇದು RTO ಅಪ್ರೂವ್ಡ್ ಗ್ರೀನ್ ನಂಬರ್ ಪ್ಲೇಟ್ ಸರ್. ಓಕೆ, ಯಾವುದು 45 ಜಾಸ್ತಿ ಹೋಗುತ್ತೆ ಸ್ಪೀಡು, ಅದಕ್ಕೆಲ್ಲ ಬಂದು ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಓಕೆ, ಸೊ ಇದು ಕೂಡ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಸೊ ಆನ್ ರೋಡ್ ಅಂದಾಜ್ ಎಷ್ಟಾಗಬಹುದು? ಆನ್ ರೋಡ್ ಬಂದ್ಬಿಟ್ಟು ಸಮೇರ್ ಅರೌಂಡ್ 1,28,000 ಆತರ ಆಗುತ್ತೆ. ಓಕೆ, ಎಕ್ಸ್ಷೋರೂಮ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಫೈನಲ್? 1,23,000. 1,23,000 ಆಗುತ್ತೆ. ಹೌದು. ಸೊ ಇದ್ರಲ್ಲಿ ಯಾವ ಕಲರ್ ಬೇಕಾದ್ರೂ ತಗೋಬಹುದು, ಸುಮಾರು ಕಲರ್ಸ್ ಇದೆ, ಆಪ್ಷನ್ಸ್ ಇದೆ, ತಗೊಬಹುದು. ಅದೇ ರೀತಿ ಜಮಪೈ ಅಲ್ಲೇ ಒಂದು ಲೋ ಸ್ಪೀಡ್ ವೆಹಿಕಲ್ ಇದು. ಓಕೆ, ಜಮಪೈ ರೈಡರ್ ಅಂತ ಹೇಳಿ ಇದು. ಇದು ನಿಮ್ಗೆ 45 ಅಷ್ಟೇ ಸ್ಪೀಡ್ ಹೋಗೋದು. ರೇಂಜ್ ಬಂದ್ಬಿಟ್ಟು 70-80 ರೇಂಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ಓಕೆ, ಸೊ ಆಫೀಸಿಂದ ಮನೆಗೆ ಓಡಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಒಂದು 5-10 ಕಿಲೋಮೀಟರ್ ಆಫೀಸ್ ಇದೆ. ಹೌದು, ಸೊ ಅಂಥವರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ, ಪ್ರೈಸ್ ಏನಿದೆ ಬ್ರೋ ಇದು? ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 80,000 ಆಗುತ್ತೆ. 80,000. ಇದಕ್ಕೆ ಎಕ್ಸ್ಷೋರೂಮ್ ಬರಲ್ಲ, ಯಾಕೆಂದ್ರೆ ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಅದಕ್ಕೆ ರಿಜಿಸ್ಟ್ರೇಷನ್ ಆಗಲಿ, ಮತ್ತೆ ನಿಮಗೆ ಇನ್ಶೂರೆನ್ಸ್ ಆಗಲಿ, ಹೆಲ್ಮೆಟ್ ಕೂಡ ಬೇಕಾಗಲ್ಲ. ಅಂದ್ರೆ ಹೆಲ್ಮೆಟ್ ಹಾಕಲಿಲ್ಲ ಅಂದ್ರೂ ಕೂಡ ಯಾವುದೇ ಒಬ್ಬ ಟ್ರಾಫಿಕ್ ಪೊಲೀಸ್ ಹಿಡಿಯಲ್ಲ ನಿಮ್ಗೆ. ಬಟ್ ಹೆಲ್ಮೆಟ್ ನಾವು ರೆಕಮೆಂಡ್ ಮಾಡ್ತೀವಿ, ಅಕೌಂಟ್ ತಿರುಗಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಓಕೆ, ಅಂಡ್ ನಾನು ನಿಮ್ಗೆ ಹೇಳ್ತಿದ್ದೆ ವೀಕ್ಷಕರೇ, ಆನಿವರ್ಸರಿ ಆಫರ್ ಅಂತ ಹೇಳಿ ಸುಮಾರು ಗಾಡಿಗಳು ಲೈನ್ ಅಪ್ ನೋಡ್ತಾ ಇದ್ದೀರಾ. ಹೌದು, ಇದೆಲ್ಲ ಬಂದ್ಬಿಟ್ಟು ಒಂಥರ ಅಟ್ರಾಕ್ಟಿವ್ ವೆಹಿಕಲ್ಸ್, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಇದೆಲ್ಲ. ಅಂದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ಲಿ, ಹೆಲ್ಮೆಟ್ ಆಗ್ಲಿ ಏನು ಬೇಕಾಗಲ್ಲ ಇದಕ್ಕೆ. ಓಕೆ, ಇದು ಎಲಿಕ್ಸ್ ಮೊಬಿಲಿಟಿ ಅಂತ ಹೇಳಿ, ಇದು ನಾವು ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂತಹ ಬ್ರ್ಯಾಂಡ್. ಅಂಡ್ ನಮ್ದು ಒನ್ ಆಫ್ ದಿ ಸಿಸ್ಟರ್ ಕಂಪನಿ ಇದು. ಓಕೆ, ಅಂದ್ರೆ ನಮ್ಮ ಕಂಪನಿಯಲ್ಲಿ ಹಾಕಿರುವಂತಹ ಒಬ್ರು ಸ್ಟೇಕ್ ಹೋಲ್ಡರೇನೆ ಇದು ಓನ್ ಕಂಪನಿ. ಸೊ ಹಾಗಾಗಿ ನಮ್ದೇ ಕಂಪನಿ ಅಂತ ಹೇಳ್ಬೋದು, ಸಿಂಪಲ್ ಹೇಳ್ಬೇಕಂದ್ರೆ. ಹಾಗಾಗಿ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಸೊ ಎಲ್ಲದು ಫೀಚರ್ಸ್ ಎಲ್ಲ ಒಂದೇ ಇರುತ್ತೆ, ಬಟ್ ಶೇಪ್ ಚೇಂಜ್ ಅಲ್ವಾ? ಹೌದು ಹೌದು, ಫೀಚರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಲೋ ಸ್ಪೀಡ್ ವೆಹಿಕಲ್ಸ್ ಇದು. ಓಕೆ, ಸ್ವಲ್ಪ ಮೈಲೇಜು ಆ ಕಡೆ ಈ ಕಡೆ ಜಾಸ್ತಿ ಕಮ್ಮಿ ಇದೆ. ರೇಂಜ್ ಎಲ್ಲ ರೇಂಜ್ ಎಲ್ಲ ಚೇಂಜಸ್ ಇರುತ್ತೆ, ಸ್ಪೀಡ್ ಮಾತ್ರ 40. ಎಸ್ ಎಸ್, 45 ಒಂದು ಸ್ಟಾಪ್ ಸ್ಪೀಡ್ ಇರುತ್ತೆ. ಓಕೆ, ರೇಂಜ್ ಎಲ್ಲ ಬಂದ್ಬಿಟ್ಟು ಇದರದು ಸ್ವಲ್ಪ ಚೇಂಜ್ ಆಗುತ್ತೆ, ಲೈಕ್ 80 ಆಗಿರ್ಬೋದು, 100-120 ಆ ತರ ಸ್ವಲ್ಪ ಚೇಂಜಸ್ ಇದೆ. ಸೊ ಡಿಸೈನ್ಸ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸೆಲೆಕ್ಟ್ ಮಾಡಬಹುದು. ವೆಸ್ಪಾ ತರ ಇಲ್ಲ ಆಕ್ಟಿವ್ ಗ್ರೆಜಿಯಾ ಡಿಯೋ ಆ ತರ ಇದೆ ಶೇಪ್ಸ್ ಎಲ್ಲ. ಹೌದು ಹೌದು. ಓಕೆ, ಇಷ್ಟೆಲ್ಲ ಗಾಡಿ ತೋರಿಸಿದ್ರಿ, ಯಾವ ಗಾಡಿಗೆ ಆಫರ್ ಇದೆ ಬ್ರೋ? ಸರ್, ಈ ಗಾಡಿಗೆ ನಿಮ್ಗೆ ಆಫರ್ ಇದೆ. ಇದು ಎಲಿಕ್ಸ್ ಅಂತ ರಾಕ್ ಅಂತ, ಇದು ಎಲಿಕ್ಸ್ ಅಲ್ಲಿ ರಾಕ್ ಅಂತ ಮಾಡೆಲ್ ಇದು. ಈ ಗಾಡಿನ ಯಾವುದೇ ಒಬ್ಬ ಕಸ್ಟಮರ್ ನಮ್ಮ ಮೈವಿ ಸ್ಟೋರ್ ಯಾವುದೇ ಒಂದು ಶೋರೂಮ್ ಅಲ್ಲಿ ತಗೊಂಡ್ರು ಕೂಡ, ಒಂದು ಮೈವಿ ಸ್ಟೋರ್ 80-90 ಅಧಿಕ ಔಟ್ಲೆಟ್ಸ್ ಇದೆ. ಹೌದಾ? ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ. ಓಕೆ, ಅಲ್ಲಿ ನಿಯರ್ ಬೈ ಶೋರೂಮ್ ಯಾವ್ದಕ್ಕೆ ಬೇಕಾದ್ರೂ ವಿಸಿಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರತ್ತೆ, ಆ ನಂಬರ್ ಫೋನ್ ಮಾಡಿದ್ರೆ ನಿಮ್ ನಿಯರ್ ಬೈ ಶೋರೂಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಮ ಇವ್ರು ಹೇಳ್ತಾರೆ ಸ್ಟಾಫು, ಅಲ್ಲಿಗೆ ವಿಸಿಟ್ ಮಾಡಿದ್ರು ಕೂಡ ನಿಮ್ಗೆ ಈ ಒಂದು ಗಾಡಿ ತಗೊಂಡ್ರೆ ನಿಮ್ಗೆ ಈ ಒಂದು ಬ್ಯಾಟ್ರಿ ಫ್ರೀಯಾಗಿ ಸಿಗುತ್ತೆ. ಫ್ರೀ ಬ್ಯಾಟ್ರಿ ಈ ಒಂದು ಬ್ಯಾಟ್ರಿಲಿ
ಕಸ್ಟಮರ್ ಅಂದ್ರೆ ಎಮರ್ಜೆನ್ಸಿ ಕೇಸಸ್ ಅಲ್ಲಿ 25 ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಬಹುದು. 25 ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಬಹುದು. ಸೋ ಅದರಲ್ಲಿ ಮೈನ್ ಬ್ಯಾಟರಿ ಇದೆಯಲ್ಲ ಅದರಲ್ಲಿ ಎಷ್ಟು ರೇಂಜ್ ಬರುತ್ತೆ? ಈ ಮೈನ್ ಬ್ಯಾಟರಿ ಅಲ್ಲಿ ನಿಮಗೆ 100 ಕಿಲೋಮೀಟರ್ ರೇಂಜ್ ಬರುತ್ತೆ. 100 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಕಂಪನಿ ಕ್ಲೈಮ್ 100 ಕಿಲೋಮೀಟರ್ ಬರುತ್ತೆ. ಒಂದು 90 ಕಿಲೋಮೀಟರ್ ಅಂತ ಆನ್ ರೋಡ್ ಬಂದೇ ಬರುತ್ತೆ. ಆನ್ ರೋಡ್ 90. ಓಕೆ. ಈ ಒಂದು ಬ್ಯಾಟರಿ ಏನಿರುತ್ತೆ ಇದನ್ನ ಡಿಕ್ಕಿಲಿ ಇಟ್ಕೊಂಡು ತಗೊಂಡು ಹೋಗಬಹುದು. ಓಕೆ. ಎಮರ್ಜೆನ್ಸಿ ಕೇಸ್ ಇವಾಗ ತುಂಬಾ ಜನಕ್ಕೆ ಭಯ ಇರುತ್ತೆ. ಹೌದು. ಏನಾದರೂ ಸೆಂಟ್ರಲ್ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಒಂದೊಂದು ಸಲ ಚಾರ್ಜ್ ಹಾಕದ್ ಮರ್ತು ಹೋಗ್ಬಿಡುತ್ತೆ. ಆ ತರ ಕೇಸ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಸೊ ಫ್ರೀ ಒಂದು 25 ಕಿಲೋಮೀಟರ್ ರೇಂಜ್ ಇನ್ ಬ್ಯಾಟರಿ. ಬ್ಯಾಟರಿ ಆಫರ್ ಏನ ಕೊಟ್ಟಿರೋದಂದ್ರೆ ನಾವು ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡಿದ್ವಿ, ಅವಾಗ ಒಂದು ಬ್ಯಾಟರಿ ಆಫರ್ ಕೊಟ್ಟಿದ್ವಿ, ಅದನ್ನ ಲಿಮಿಟೆಡ್ ಪೀರಿಯಡ್ ಕೊಟ್ಟಿದ್ವಿ. ಓಕೆ. ಬಟ್ ಅವಾಗಂತೂ ತುಂಬಾನೇ ಎನ್ಕ್ವೈರಿ ಬಂತು, ತುಂಬಾ ಬಂದ್ಬಿಟ್ಟು ತಗೊಂಡೋದ್ರು. ಅಂಡ್ ಸ್ವಲ್ಪ ಜನ ಬೇರೆ ಕೂಡ ಮಾಡ್ಕೊಂಡ್ರು, ಯಾಕಂದ್ರೆ ಆಫರ್ ಲಿಮಿಟೆಡ್ ಟೈಮ್ ಕ್ಲೋಸ್ ಆಯ್ತು ಅಂತ. ಎಸ್, ಇದು ಕೂಡ ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ. ಇದು ನಿಮಗೆ 15 ದಿನ, ನೀವು ಯಾವಾಗ ವಿಡಿಯೋ ರಿಲೀಸ್ ಮಾಡ್ತೀರಾ ಅಲ್ಲಿಂದ 15 ದಿನ ಮಾತ್ರ ಈ ಒಂದು ಆಫರ್ ಇರುತ್ತೆ. ಓಕೆ. ಸೊ ಆ ಡೇಟ್ ನ ನೀವು ಒಂದ್ಸಲಿ ಮೆನ್ಷನ್ ಮಾಡ್ಬಿಟ್ರೆ ನಾನು ಯಾವ ಡೇಟಿಗೆ ಪಬ್ಲಿಷ್ ಮಾಡ್ತೀರಾ ಅದರಿಂದ 15 ದಿನ ತನಕ ಆಫರ್ ಇರುತ್ತೆ ಮಾತ್ರ. ನಾವು ಆಕ್ಚುಲಿ ಬೇರೆ ಇನ್ನೊಂದು ಇಲ್ಲಿ ಬ್ಯಾನರ್ಸ್ ಎಲ್ಲ ಹಾಕಿರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ಇರುತ್ತೆ. ಓಕೆ ಓಕೆ. ಸೆಪ್ಟೆಂಬರ್ ನೀವೇನಾದ್ರು ವಿಡಿಯೋ ಪಬ್ಲಿಷ್ ಮಾಡೋ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಆ ಒಂದು ಎಕ್ಸ್ಟೆಂಡ್ ಮಾಡ್ಕೊಡ್ತೀರಾ. ಎಸ್ ಸರ್. ಎಸ್. ಓಕೆ. ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ಗಾಡಿ ಸೇಮ್, ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳಕ್ ಹೋಗ್ತಿಲ್ಲ, ಇದೆಲ್ಲ ಸೇಮ್ ಏನೆ ಅಂದ್ರೆ ನಿಮ್ಗೆ ಲುಕ್ಸ್ ಮಾತ್ರ ಚೇಂಜ್ ಆಗುತ್ತೆ, ಸ್ವಲ್ಪ ರೇಂಜ್ ಬಂದು ಚೇಂಜ್ ಆಗುತ್ತೆ ಅಷ್ಟೇ. ನೋಡಬಹುದು ಎಷ್ಟು ಚೆನ್ನಾಗಿದೆ ಲುಕ್ಸ್ ಎಲ್ಲ ಅಂತ ಹೇಳ್ಬೋದು. ವೀಕ್ಷಕರಿಗೆ ಯಾವ ತರ ಬೇಕು ಆ ತರ ಬಂದು ಚೂಸ್ ಮಾಡ್ಕೊಂಡು ಹೋಗ್ಬೋದು, ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಏನ್ ರೇಂಜ್ ಡಿಫ್ರೆನ್ಸ್ ಆಗ್ಬೋದು ಬ್ರೋ? ಒಂದು 10-20 ಕಿಲೋಮೀಟರ್ ರೇಂಜ್, 20 ರೇಂಜ್ ಡಿಫ್ರೆನ್ಸ್. ಎಸ್ ಎಸ್ ಎಸ್. ಓಕೆ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್, ತುಂಬಾ ಜನ ಬೈಕ್ 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 ಅಲ್ಲಿ ಎಲೆಕ್ಟ್ರಿಕ್ ಮಾಡಿರ ಅಂತ ಕೇಳ್ತಾ ಇದ್ರಿ ಇಲ್ಲಿದೆ. ಸೊ ಇದ್ರ ಬಗ್ಗೆ ಹೇಳಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಗಳಲ್ಲಿ ಬೈಕ್ ಕೂಡ ಇದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಹತ್ರ ಇರುವಂತಹ ಬೈಕ್ ಸಬ್ಸಿಡಿ ಇರುವಂತಹ ಬೈಕ್, ಇದು ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಸಿಗುತ್ತೆ ಗವರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ನೀವು ಈ ಗಾಡಿ ತಗೊಂಡ್ರೆ ಆಲ್ಮೋಸ್ಟ್ 52,000 ಸಬ್ಸಿಡಿ ಸಿಗುತ್ತೆ ಗವರ್ಮೆಂಟ್ ಕಡೆಯಿಂದ. 52,000. ಎಸ್. ಓಕೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಎಕ್ಸ್ಶೋರೂಮ್ ಪ್ರೈಸ್ 99,000 ಆಗುತ್ತೆ. ಆನ್ ರೋಡ್ ಪ್ರೈಸ್ ವೇರಿ ಆಗುತ್ತೆ. ಈ ಒಂದು ಗಾಡಿ ತಗೊಂಡ್ರೆ ನೀವು ಈ ಒಂದು ಏನ್ ನೀವು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಆಲ್ಟಿಯಸ್ ಕ್ರೌನ್ ಅಂತ ಹೇಳಿ, ಇದು ಆನ್ ರೋಡ್ ಏನೇ ನಿಮ್ಗೆ ಆಲ್ಮೋಸ್ಟ್ 160 ಕಿಲೋಮೀಟರ್ ರೇಂಜ್ ಕೊಡುತ್ತೆ. 160 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ 70-75 ಕಿಲೋಮೀಟರ್ ತನಕ ಟಾಪ್ ಸ್ಪೀಡ್ ಹೋಗುತ್ತೆ. 70-75 ಬರುತ್ತೆ ಸ್ಪೀಡ್. ಸ್ಪೀಡ್ ಓಹೋ. ಓಕೆ. 75 ಕಿಲೋಮೀಟರ್ ತನಕ ಟಾಪ್ ಸ್ಪೀಡ್ ಹೋಗುತ್ತೆ. ಕಂಪ್ಲೀಟ್ಲಿ BMS ಎಲ್ಲ ಇದೆ ನಿಮ್ಗೆ ಇದರಲ್ಲಿ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ, ಎಲ್ಲ ಪ್ಯಾಕ್ ಆಗಿದೆ. ಇಂಜಿನ್ ಬದಲು ನೀವು ಅದಕ್ಕೆ ಎಲೆಕ್ಟ್ರಿಕ್ ಮಾಡ್ಯೂಲ್ ಕೊಡ್ತೀರಾ ನಿಮ್ಗೆ. ಹೆಂಗೆ ಅಂದ್ರೆ ಹೀರೋ ಹೋಂಡಾ ಟ್ರಕ್ಸ್ ಅದೇ ತರ ಇದೆ ಸೇಮ್. ಅಂಡ್ ಈ ಒಂದು ಗಾಡಿ ಯೂಸ್ ಮಾಡಿರುವಂತಹ ಪಾರ್ಟ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು ಪೆಟ್ರೋಲ್ ವೆಹಿಕಲ್ ಪಾರ್ಟ್ಸ್ ಯೂಸ್ ಮಾಡಿರೋದು. ಓಕೆ. ನೀವು ತಗೊಂಡಿರೋ ಡೀಲರ್ ಪಾರ್ಟ್ಸ್ ಕೆಲವೊಂದ್ಸಲಿ ಡಿಲೇ ಮಾಡ್ತಿದ್ದಾರೆ, ಪಾರ್ಟ್ಸ್ ಸಿಗ್ತಾ ಇಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಇಂದ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಯರ್ ಬೈ ಒಬ್ಬ ಆಟೋಮೊಬೈಲ್ ಡೀಲರ್ ಹತ್ರ ನಿಮ್ಗೆ ನಾರ್ಮಲ್ ಪಾರ್ಟ್ಗಳು ಸಿಕ್ಬಿಡುತ್ತೆ. ಲೈಕ್ ಇವಾಗ ಹೆಡ್ಲೈಟ್ ಆಗಿರ್ಬೋದು, ಒಂದು ಸ್ಪೀಡೋಮೀಟರ್ ಆಗಿರ್ಬೋದು, ಅಥವಾ ಒಂದು ಫೆಂಡರ್ ಆಗಿರ್ಬೋದು, ಪ್ರತಿಯೊಂದು ಪಾರ್ಟ್ ಕೂಡ ನಿಮ್ಮ ನಿಯರ್ ಬೈ ಆಟೋಮೊಬೈಲ್ ಡೀಲರ್ ಹತ್ರ ಸಿಕ್ಬಿಡುತ್ತೆ. ಹೌದು. ಇದ್ರ ಜೊತೆಗೆ ಈ ಒಂದು ಗಾಡಿ ತಗೊಂಡ್ರೆ ನೀವು ಯಾವ್ದೇ ಕಸ್ಟಮರ್ ನಮ್ದು ಮೈವಿ ಸ್ಟೋರ್ ಯಾವ್ದೇ ಶೋರೂಮ್ ಅಲ್ಲಿ ತಗೊಂಡ್ರು ಕೂಡ ನಿಮಗೆ ಒಂದು ಟಿವಿ 32-inch ಟಿವಿ ಫ್ರೀ ಆಗಿ ಸಿಗುತ್ತೆ. ನಿಮಗೆ ಸ್ಮಾರ್ಟ್ ಟಿವಿ ಫ್ರೀ ಆಗಿ ಸ್ಮಾರ್ಟ್ ಟಿವಿ ಬಂದು ನಿಮಗೆ ಫ್ರೀ ಆಗಿ ಕೊಡ್ತೀವಿ. 32-inch ಸ್ಮಾರ್ಟ್ ಟಿವಿ. ಇದು ಎಷ್ಟು ದಿವಸ ಆಫರ್ ಇರುತ್ತೆ ಬ್ರೋ? ಅದೇ ಸರ್, ಸೇಮ್ ಸೇಮ್ 15 days ಆಫರ್ ಇರುತ್ತೆ. ಆರಾಮಾಗಿ ನಿಮ್ಮ ವೀಕ್ಷಕರು ಬಂದ್ಬಿಟ್ಟು ತಗೊಂಬೋದು. ಓಕೆ. ಅದಲ್ದಲೆ ನಿಮ್ಗೇನಂತ ಹೇಳಿದ್ರೆ ತುಂಬಾ ಜನಕ್ಕೆ ಟಿವಿ ಆಲ್ರೆಡಿ ಮನೇಲಿ ಇರುತ್ತೆ, ಒಂದು ಅಥವಾ ಎರಡು ಟಿವಿ ಇರುತ್ತೆ, ಇನ್ನೊಂದು ಟಿವಿ ಬೇಕು ಅಂತ ಅನ್ಸಲ್ಲ ಅವ್ರಿಗೆ. ಅಂತವ್ರಿಗೆ ನಮ್ಗೆ ನಾವೇ ಅರ್ಥ ಮಾಡ್ಕೊಂಡು ಅವ್ರಿಗೆ 5,000 ಆ ತರ ಡಿಸ್ಕೌಂಟ್ ಕೊಡ್ತೀವಿ. ಸೊ ಇಲ್ಲಿ ಬಂದು ಕುತ್ಕೊಂಡು ಮಾತಾಡಿದ್ರೆ ಡಿಸ್ಕೌಂಟ್ ಕೊಡ್ತೀವಿ. ಡಿಸ್ಕೌಂಟ್ ಕೊಡ್ತೀವಿ. ಹೌದು. ಸೊ ನೀವು ನೋಡ್ತಿರ್ಬೋದು ತುಂಬಾ ಜನ ಕೇಳ್ತಾ ಸರ್ ಸ್ಕೂಟಿ, ಇವಾಗ ನಾವು ತೋಟ ಹಳ್ಳಿ ಸೈಡ್ ಓಡಾಡಬೇಕು, ನನಗೆ ಬೈಕ್ ಬೇಕು ಅಂತ ತುಂಬಾ ಜನ ಕೇಳ್ತಿದ್ರೆ, ಅಂತವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. 75 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ, ಮತ್ತೆ ರೇಂಜ್ ಕೂಡ ಎಷ್ಟು ಬರುತ್ತೆ ಬರೋ ಇದು 100-120 kilometers ಕಂಪ್ನಿ ಕ್ಲೈಮ್ ಮಾಡುತ್ತೆ. 160 ಅಂತೂ ಬಂದೇ ಬರುತ್ತೆ ಆನ್ ರೋಡ್. 150-160 ರೇಂಜ್ ಬರುತ್ತೆ. ಆಮೇಲೆ ತೋಟದ ಸೈಡ್ ಅಲ್ಲೆಲ್ಲ ಪಿಕಪ್ ಪವರ್ ಚೆನ್ನಾಗಿರುತ್ತೆ. ಇದು ಸ್ಕೂಟರ್ ಆದ್ರೆ ನಿಮಗೆ ಸ್ವಲ್ಪ ಜಾರತ್ತೆ, ಕುಳ್ಳ ಇರುತ್ತೆ. ಬಟ್ ಬೈಕ್ ಆದ್ರೆ ಚೆನ್ನಾಗಿರುತ್ತೆ, ವೀಲ್ ಸೈಜ್ ಜಾಸ್ತಿ ಬರೋದ್ರಿಂದ ಆರಾಮಾಗಿ ಒಂದು ಸ್ಪ್ಲೆಂಡರ್ ಗಾಡಿ ಓಡಿಸ್ತಿರಲ್ಲ ಅದೇ ತರ ಫೀಲಿಂಗ್ ಇರುತ್ತೆ. ಪೆಟ್ರೋಲ್ ಟ್ಯಾಂಕ್ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇದನ್ನ ಪೆಟ್ರೋಲ್ ಗಾಡಿನ ಇದು ಅಂತ. ಬಟ್ ಪೆಟ್ರೋಲ್ ಟ್ಯಾಂಕ್ ಇಲ್ಲ, ಇದ್ರಲ್ಲಿ ಟ್ಯಾಂಕ್ ಇದೆ ಬಟ್ ಓಪನ್ ಮಾಡಕ್ ಏನೋ ಆಪ್ಷನ್ಸ್ ಇಲ್ಲ. ನೀವು ನೋಡಿದ್ರೆ ಸೇಮ್ ಇವಾಗ ಅದೊಂದ್ ಕವರ್ ಆಗಿದೆ ಫ್ರಂಟ್, ಬ್ಲಾಕ್ ಕಲರ್ ಶೀಲ್ಡ್, ಅದೆಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸೇಮ್ ಪೆಟ್ರೋಲ್ ವೆಹಿಕಲ್ ಯಾವ ತರ ಇದೆ ಅದೇ ತರ ಅದೇ ತರ ಇದೆ. ಎಷ್ಟು ಪೆಟ್ರೋಲ್ ಸೇವ್ ಮಾಡಬಹುದು ಹೇಳಿ ಬ್ರೋ ನೀವೇ. ಸೇವಿಂಗ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಗಾಡಿಲಿ ನೀವೇನಾದ್ರೂ ಓಡಿಸ್ತೀರಾ, ಒಂದು ಫುಲ್ ಚಾರ್ಜ್ ಮಾಡಿದ್ರೆ ನಿಮ್ಗೆ ಕನ್ಸ್ಯೂಮ್ ಆಗೋದು ಒಂದು ಅಬ್ಬಬ್ಬ ಅಂದ್ರೆ ಒಂದು 2.5 ಯೂನಿಟ್ಸ್
ಕನ್ಸ್ಯೂಮ್ ಆಗುತ್ತೆ. ಎಷ್ಟು ಬರಬಹುದು ಕರೆಂಟ್ ಬಿಲ್? ಹಾ, 2.5 ಯೂನಿಟ್ಸ್ ಅಂತ ಹೇಳಿದ್ರೆ ನಿಮಗೆ ಖರ್ಚಾಗೋದು ಬಂದ್ಬಿಟ್ಟು ಒಂದು ಯೂನಿಟ್ಗೆ 7-8 ರೂಪಾಯಿ ಖರ್ಚಾಗುತ್ತೆ. 7-8 ರೂಪಾಯಿ. ಓಕೆ, ಸೊ ಅಲ್ಲಿಗೆ ನಿಮಗೆ 2.5 ಯೂನಿಟ್ಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು 20 ರೂಪಾಯಿ ಖರ್ಚಾಗುತ್ತೆ. ಎಷ್ಟು? 160 ಕಿಲೋಮೀಟರ್ ತಿರುಗಾಡೋಕ್ಕೆ ನಿಮಗೆ ಬರೀ 20 ರೂಪಾಯಿ ಖರ್ಚಾಗ್ತಿದೆ. 20 ರೂಪಾಯಿ ಇಂಟು 30 ದಿವಸ ಆದರೆ ಆಯ್ತಲ್ಲ ಬ್ರು. ಅಲ್ಲೇ ಅಲ್ಲೇ ನಿಮಗೆ ಏನಿಲ್ಲ ಅಂದ್ರೆ ಒಂದು 20 ರೂಪಾಯಿ ಅಂತ ಹೇಳಿದ್ರೆ 400 ರೂಪಾಯಿಲಿ ನೀವು ಕಂಪ್ಲೀಟ್ ಒಂದು ತಿಂಗಳದು ಎಕ್ಸ್ಪೆನ್ಸಸ್ನ ನೀವು ಆರಾಮಾಗಿ ಆಗ್ಬಿಡುತ್ತೆ. ಸೊ ತುಂಬ ಜನ ಇವಾಗ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 3-4 ಸಾವಿರ ರೂಪಾಯಿ ಪೆಟ್ರೋಲ್ ಬೇಕೇ ಬೇಕು. ಜಾಸ್ತಿ ಬೇಕು ಸರ್ ಇನ್ನು. ಬಟ್ ನಾರ್ಮಲ್ ಆಗಿ 50-60 ಕಿಲೋಮೀಟರ್ ಓಡಿಸ್ತೀನಿ ಅಂದ್ರೆ ಬೇಕು. ಎಕ್ಸಾಂಪಲ್, ಒಂದು ದಿನ ನೀವು 100 ಕಿಲೋಮೀಟರ್ ತಿರುಗಾಡ್ತೀರಾ, ಒಂದು ದಿನಕ್ಕೆ 20 ರೂಪಾಯಿ ಖರ್ಚು ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಹಂಗೆ ಇಟ್ಕೊಂಡ್ರೆ ನಿಮಗೆ ಒಂದು ತಿಂಗಳಿಗೆ 400 ರೂಪಾಯಿ ಬೇಕಾಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ. ಅದೇ ಒಂದು ಪೆಟ್ರೋಲ್ ವೆಹಿಕಲ್ ಅಲ್ಲಿ ನೀವು 100 ಕಿಲೋಮೀಟರ್ ತಿರುಗಾಡ್ತೀರಾ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 250 ರೂಪಾಯಿ ಬೇಕಾಗುತ್ತೆ. ಹೌದೌದು, 100 ಕಿಲೋಮೀಟರ್ ತಿರುಗಾಡ್ತೀರಾ ಯಾಕೆಂದ್ರೆ 100 ರೂಪಾಯಿ ಆಗಿದೆ ಇವಾಗ. ಹೌದು, ಸೊ ಒಟ್ಟು ಒಂದು 7,000 ತನಕ ಬೇಕಾಗುತ್ತೆ ತಿಂಗಳಿಗೆ 100 ಕಿಲೋಮೀಟರ್ ತಿರುಗಾಡ್ತೀರಾ ಅಂದ್ರೆ ಒಂದ್ ದಿನಕ್ಕೆ. ಹೌದು, ಸೊ ಇಲ್ಲಿ ಬರೀ 400 ರೂಪಾಯಿ 500 ರೂಪಾಯಿ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಹ್ಯೂಜ್ ಸೇವಿಂಗ್ ಅಂತ ಹೇಳ್ಬೋದು. ಇವಾಗ ನಾನೇ ಇವಾಗ ಬ್ಯಾಂಗ್ಳೂರಲ್ಲಿ ಇವಾಗ ಅಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ಸು ಅಲ್ಲೂ ತುಂಬ ಜನ ಸಿಗ್ತಿರ್ತಾರೆ, ಅಲ್ಲಿಗೆ ಬಿಡು ಇಲ್ಲಿಗೆ ಬಿಡು ಅಂತ. ಅಯ್ಯೋ, ರೇಟ್ ಜಾಸ್ತಿ ಆಗಿದೆ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ ಯೋಚನೆ ಮಾಡ್ತೀವಿ, ಸೆಕೆಂಡ್ ಥಾಟ್ ಮಾಡ್ತೀವಿ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡಾಗ ನಿಮಗೆ ಸೆಕೆಂಡ್ ಥಾಟ್ ಇರೋದೇ ಇಲ್ಲ. ಹೌದು, ಅದನ್ನ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವ ಗಾಡಿ ಹೋಗೋಣ ಬ್ರೋ? ಸರ್, ನೆಕ್ಸ್ಟು ನಮ್ಮ ಹತ್ರ ಇರುವಂತಹ ಒಂದು ಬೆಂಗ್ಲಿಂಗ್ ಔರಾ ಅಂತ ಹೇಳಿ ಈ ಒಂದು ಮಾಡೆಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ. ಸೇಮ್ ಇದು ವೆಸ್ಪಾ ತರ ಇದೆ ಅಲ್ಲ ಬ್ರೋ? ಇದು ಕೂಡ ವೆಸ್ಪಾ ತರ ಇದೆ. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇದು ಅಪ್ರಾಕ್ಸಿಮೇಟ್ ಕಾರಿಂದ ಗ್ರೌಂಡ್ ಕ್ಲಿಯರೆನ್ಸ್. ಹೌದೌದು, ಹಾಗಾಗಿ ಆಲ್ಮೋಸ್ಟ್ ಒಂದು ಹೆಂಗೆ ಅಂತ ಹೇಳಿದ್ರೆ ಇದು ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ತಿರುಗಾಡ್ಬೋದು. ಜೊತೆಗೆ ಇದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ. ಇದಕ್ಕೂ ಸಬ್ಸಿಡಿ ಸಿಗುತ್ತೆ. ಇದಕ್ಕೂ ಕೂಡ ಆಂಟಿ ಥೆಫ್ಟ್ ಬರುತ್ತೆ ಇದರಲ್ಲಿ. ಆಂಟಿ ಥೆಫ್ಟ್ ಯಾರು ಕಳ್ತನ ಮಾಡಕ್ಕಾಗಲ್ಲ. ಇದನ್ನೇನಾದ್ರೂ ನೀವು ಇವಾಗ ನೋಡಿ, ನಾನು ಲಾಕ್ ಮಾಡಿದ್ದಾಗ ಆನ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಹಾಗಾಗಿ ಅಲರಾಮ್ ಕೂಡ ಬರ್ತಾ ಇದೆ. ಹೌದು, ಇವಾಗ ನೋಡಿ ನಾನು ಗಾಡಿನ ಲಾಕ್ ಮಾಡಿದ್ದೀನಿ. ಹೌದು, ಇವಾಗ ನಾನು ಲಾಕ್ ಮಾಡದ್ನ ಯಾರಾದ್ರೂ ಬಂದು ಗಾಡಿ ಮೂವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 2 ನಿಮಿಷ ಮೂವ್ ಆಗುತ್ತೆ ಅಷ್ಟೇ, 2 ಸೆಕೆಂಡ್. ಅದಾದ್ಮೇಲೆ ಲಾಕ್ ಆಗ್ಬಿಡುತ್ತೆ. ಓಕೆ ಓಕೆ, ಇವಾಗ ಲಾಕ್ ಆಗ್ಬಿಡುತ್ತೆ. ಸೈಡ್ ಲಾಕ್ ಮಾಡಿಲ್ಲ, ಏನು ಮಾಡಿಲ್ಲ. ಹೌದು, ಬಟ್ ಆದ್ರೂ ಕೂಡ ವೀಲ್ ಬಂದು ಲಾಕ್ ಆಗ್ಬಿಟ್ಟಿದೆ, ಅಲರಾಮ್ ಬರ್ತಾ ಇರತ್ತೆ, ಸೈರನ್ ನೋಡ್ಕೊಂತಾನೆ ಇರುತ್ತೆ. ಸೊ ಇದೊಂದು ಒಳ್ಳೆ ಇದು ಬ್ರೋ. ಈಗ ತುಂಬಾ ಜನ ಥೆಫ್ಟ್ ಅಂದ್ರೆ ತುಂಬಾ ಆಗ್ಬಿಟ್ಟಿದೆ. ಸುಮಾರು ಗಾಡಿಗಳಲ್ಲಿ, ನಮ್ಮ ಹತ್ರ ಇರುವಂತಹ ಸುಮಾರು ಗಾಡಿಗಳಲ್ಲಿ ಈ ಒಂದು ಆಪ್ಷನ್ ಇದೆ, ಆಂಟಿ ಥೆಫ್ಟ್ ಆಪ್ಷನ್ ಇದೆ. ಸೊ ಇದ್ರ ರೇಂಜ್ ಎಷ್ಟು ಬರುತ್ತೆ? ಇದ್ರ ರೇಂಜ್ ಬಂದ್ಬಿಟ್ಟು ನಿಮಗೆ 140 ಬರುತ್ತೆ. 140 ಒಂದು ಕಂಪನಿ ಕ್ಲೈಮ್, ಒಂದು 130 ಅಂತೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಿ. 130 ಆನ್ ರೋಡ್. ಸೊ ಹಾಗೆ ಮ್ಯಾಗ್ವಿಲ್ ಕೂಡ ಇದೆ ಗಾಡಿಯಲ್ಲಿ. ಸಬ್ಸಿಡಿ ಹೋಗಿ ಆನ್ ರೋಡ್ ಪ್ರೈಸ್ ಬಂದು 120,000 ಆಗುತ್ತೆ. ಓಕೆ, ಸಬ್ಸಿಡಿ ಹೋಗಿ ಹೋಗಿ ಇದು ನಿಮ್ಗೆ 2.5 kW ಮೋಟರ್ ಬರೋದು. ಪವರ್ಫುಲ್ ಮೋಟರ್. ಟಾಪ್ ಸ್ಪೀಡ್? ಟಾಪ್ ಸ್ಪೀಡ್ ಬಂದ್ಬಿಟ್ಟು ಇದು ಕೂಡ 65 ಹೋಗುತ್ತೆ. 65 ಇದರಲ್ಲೂ ಕೂಡ ಡಿಫ್ರೆಂಟ್ ಮೋಡ್ಸ್ ಇದೆ. ಓಕೆ, ಇಕೋ ಮೋಡ್ ಅಲ್ಲಿ ನಿಮಗೆ 130 kilometer ಅಂತೂ ಬಂದೇ ಬರುತ್ತೆ ಇದರಲ್ಲಿ. 130 ಆರಾಮಾಗಿ ಓಡಿ. ಹೌದು ಹೌದು, ದೂರದಿಂದ ನೋಡಿದ್ರೆ ಡಿಟ್ಟೋ ವೆಸ್ಪಾನೆ, ವೆಸ್ಪಾ ತರನೇ ಕಾಣುತ್ತೆ. ಹಾಗಾಗಿ ನಮ್ಮಲ್ಲಿ ಇದು ಫಸ್ಟ್ ಸೆಲ್ಲಿಂಗ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಫಸ್ಟ್ ಸೆಲ್ಲಿಂಗ್ ವೆಹಿಕಲ್, ತುಂಬಾ ಫಸ್ಟ್ ಸೆಲ್ಲಿಂಗ್ ವೆಹಿಕಲ್. ಓಕೆ ಓಕೆ ಓಕೆ, ಆಮೇಲೆ ಫೀಚರ್ಸ್, ಆಮೇಲೆ ಕಲರ್ ಆಪ್ಷನ್ಸ್. ಹೌದು, ಫೀಚರ್ಸ್ ಆಗಿರ್ಬೋದು, ಮತ್ತೆ ಇದರಲ್ಲಿ ನೀವು ಆಫ್ ಹೆಲ್ಮೆಟ್ ಇಡಬಹುದು. ಸೊ ಎಲ್ಲಾ ತರ ಆಪ್ಷನ್ ಇದೆ. ಅಂಡ್ ನಿಮ್ಗೆ ಮುಂಚೆ ಬರ್ತಿದ್ದಂತಹ ವೆಹಿಕಲ್ ಗಳಲ್ಲಿ ಈ ಒಂದು ಏನಿದೆ, ಇದು ಫ್ಲಾಟ್ ಬೂಟ್, ಫ್ಲಾಟ್ ಸರ್ಫೇಸ್ ಬರ್ತಾ ಇರಲಿಲ್ಲ, ಲೆಗ್ ರೂಮ್. ಹೌದು, ಇವಾಗ ನಿಮ್ಗೆ ಏನಿದೆ, ಸೊ ಫ್ಲಾಟ್ ಸರ್ಫೇಸ್ ಬರ್ತಾ ಇದೆ, ಅದು ಕೂಡ ನಿಮ್ಗೆ ಆಕ್ಸೆಸರೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಅದೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ. ಸೊ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು ನಿಮ್ಗೆ ಇದು ನಿಮ್ಗೆ 48-72 volts, 43 AH ಬ್ಯಾಟ್ರಿ ಬರುತ್ತೆ. ಒಳ್ಳೆ ಕೆಪಾಸಿಟಿ ಇರುವಂತಹ ಬ್ಯಾಟ್ರಿ, ರೇಂಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಈಗ ಇಷ್ಟೆಲ್ಲ ಗಾಡಿ ನೋಡಿದ್ವಲ್ಲ, ಎಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, ಎಷ್ಟು ಅವರ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ? 3-4 hours ಆಗುತ್ತೆ. 3-4 hours ಎಲ್ಲ ಬ್ಯಾಟ್ರಿ ಕೂಡ ಆಲ್ಮೋಸ್ಟ್ ನಮ್ಮ ಹತ್ರ ಇರುವಂತಹ ಎಲ್ಲ ಗಾಡಿಗಳು, ಒಂದು ಚಿಕ್ಕ ಗಾಡಿ ಬಿಟ್ಬಿಟ್ಟು ಇನ್ನೆಲ್ಲ ಗಾಡಿ ಕೂಡ 3-4 hours. ಹೌದು ಹೌದು, ರಾತ್ರಿ ಚಾರ್ಜಿಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಮಲ್ಕೊಬಹುದು. ಬಟ್ ನಾವು ರೆಕಮೆಂಡ್ ಮಾಡಲ್ಲ ಅದನ್ನ. ಓಕೆ, ಓವರ್ ಚಾರ್ಜಿಂಗ್ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಇದು, ಅದರಲ್ಲಿ BMS ಅಂತ ಇದ್ದೇ ಇರುತ್ತೆ, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಗಾಡಿ ಚಾರ್ಜ್ ಆಗಿದ ತಕ್ಷಣ ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೊ ಹಾಗಾಗಿ ಏನು ತೊಂದ್ರೆ ಇಲ್ಲ, ತೊಂದ್ರೆ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಬ್ಯಾಟ್ರಿ ಲೈಫ್ ಮೇಲೆ, ಇಂಪ್ಯಾಕ್ಟ್ ಆಗುತ್ತೆ. ಆಲ್ದೋ ನಿಮ್ಗೆ ಏನಾದ್ರೂ ಬ್ಯಾಟ್ರಿ ಬ್ಲಾಸ್ಟ್ ಆಗಿರ್ಬೋದು ಆ ತರ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಬ್ಯಾಟ್ರಿ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಓವರ್ ನೈಟ್ ಚಾರ್ಜ್ ಹಾಕೋದು ಬೇಡ ಅಂತ. ಓವರ್ ನೈಟ್ ಯಾವಾಗ್ಲೂ ಒಂದ್ಸಲ ಯಾಕಾದ್ರೆ ತೊಂದರೆ ಇಲ್ಲ, ವಾರಕ್ಕೆ ಒಂದಿನ 2 ದಿನ 3 ದಿನ ಆಗ್ತೀರಾ ಅಂತ ತೊಂದರೆ ಇಲ್ಲ. ಬಟ್ ಡೈಲಿ ಆಗ್ತೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಬ್ಯಾಟ್ರಿ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆ ಓಕೆ ಓಕೆ, ನೋಡ್ತಿರ್ಬೋದು ನೀವು ಡಿಟ್ಟೋ ವೆಸ್ಪನೆ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ವೆಸ್ಪಾದಲ್ಲಿ ಹ್ಯಾಲೋಜನ್ ಬಲ್ಬ್ ಬರುತ್ತೆ, ಇದೆಲ್ಲ LED ಇಂಡಿಕೇಟರ್ಸ್, LED ಬಲ್ಬ್ ಬರುತ್ತೆ. ಆಮೇಲೆ ನಿಮಗೆ 12-inch alloy wheel ಬರುತ್ತೆ, alloy wheel ಬರುತ್ತೆ.
ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಡಿಸ್ಕ್ ಬರುತ್ತೆ, ಎರಡು ಕೂಡ ಕಾಮಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಕಾಮಿ ಬ್ರೇಕಿಂಗ್ ಅಂತ ಹೇಳಿದ್ರೆ ನೀವು ಒಂದು ಬ್ರೇಕ್ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಬ್ರೇಕ್ ಫ್ರಂಟ್ ಟು ಬ್ಯಾಕ್ ಎರಡು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅಪ್ಲೈ ಆಗುತ್ತೆ. ಸೊ ಆತರ ಸುಮಾರು ಆಪ್ಷನ್ ಇದೆ. ಅದಲ್ಲದೆ ನಮ್ಮ ಹತ್ರ ಸೈಕಲ್ಗಳು ಕೂಡ ಸಿಗುತ್ತೆ, ಸುಮಾರು ಅದರ್ ಮಾಡೆಲ್ಸ್ ಕೂಡ ಸಿಗುತ್ತೆ. ಸದ್ಯಕ್ಕೆ ನಮ್ಮ ಶೋರೂಮ್ ಅಲ್ಲಿ ಸ್ಟಾಕ್ ಇವಾಗ ಆಸ್ ಆಫ್ ನೌ ಇಷ್ಟಿದೆ. ಇದನ್ನ ಬಿಟ್ಟು ಸುಮಾರು ಮಾಡೆಲ್ಸ್ ಇದೆ, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಗಾಡಿ ಕೊಡ್ತೀವಿ. ಕಮರ್ಷಿಯಲ್ ವೆಹಿಕಲ್ ತುಂಬಾ ಜನ ಕೇಳ್ತಾರೆ, ಅದೊಂದು ತೋರಿಸ್ಬಿಡೋಣ ಬ್ರೋ. ಸೊ ಫ್ರೆಂಡ್ಸ್, ತುಂಬಾ ಜನ ಸ್ವಿಗ್ಗಿ ಜೊಮ್ಯಾಟೊ ಅಥವಾ ಡೆಲಿವರಿ ಆಮೇಲೆ ಡನ್ಜೋ ಮಾಡೋರು ಇವಾಗ ತುಂಬಾ ಜನ ತುಂಬಾ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ಪೆಟ್ರೋಲ್, ಅವ್ರ ಸ್ಯಾಲ್ರಿ ಅರ್ಧ ಪೆಟ್ರೋಲಿಗೆ ದುಡ್ಡು ಇಡ್ತಾರೆ. ಸೊ ಈ ಥರ ಈ ವೆಹಿಕಲ್ಸ್ ನೋಡ್ತಿರ್ಬೋದು ನೀವು. ಹೆವಿ ಲಗೇಜ್ ಇಡೋಕ್ಕೂ ಸ್ಪೇಸ್ ಇದೆ, ಹಾಗೆ ರೇಂಜ್ ಎಷ್ಟು ಬರ್ಬೋದು ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಕಂಪ್ಲೀಟ್ ಆಗಿ ಹೇಳಿ ಬ್ರೋ. ಇದ್ರ ರೇಂಜ್ ಬಂದ್ಬಿಟ್ಟು ಕಂಪ್ನಿ ಕ್ಲೈಮ್ ಮಾಡೋದು ಸರ್ 100 ಕಿಲೋಮೀಟರ್ ಬರುತ್ತೆ ಅಂತ ಹೇಳಿ. ಆನ್ ರೋಡ್ ಒಂದು 80-90 ಕಿಲೋಮೀಟರ್ ಅಂತ ಬಂದೇ ಬರುತ್ತೆ. ಓಕೆ, ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಪರ್ಪಸ್ ಅಂತಾನೆ ಬಿಲ್ಡ್ ಮಾಡಿರೋಂತಹ ವೆಹಿಕಲ್. ಹೌದು, ಮುಂದೇನು ಸ್ಪೇಸ್ ಸಿಗುತ್ತೆ ನಿಮ್ಗೆ ಲಗೇಜ್ ಹಾಕೊಳ್ಳಕ್ಕೆ. ಹೌದು, ಇಲ್ಲೂ ಕೂಡ ಸ್ಪೇಸ್ ಸಿಗುತ್ತೆ. ಇವಾಗ ಮಾರ್ಕೆಟ್ ತರಕಾರಿ ತಗೊಂಡೋಗೋರಾಗಿರ್ಬೋದು, ಹೌದು, ಅಥವಾ ಒಂದು ಪೇಪರ್ ಹಾಕೋರ್ ಆಗಿರ್ಬೋದು, ತುಂಬಾ ಪೇಪರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಆತರ ಕಂಪನಿಗಳು ಆರಾಮಾಗಿ ಇದನ್ನ ತಗೊಂಬೋದು. ಇವಾಗ ಫುಡ್ ಡೆಲಿವರಿ ಕೊಡೋರು, ಇವಾಗ ಫ್ರೂಟ್ಸ್ ವೆಜಿಟೇಬಲ್ಸ್ ಡೆಲಿವರಿ ಕೊಡೋದು. ವೆಜಿಟೇಬಲ್ಸ್ ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇದು ಇನ್ನೂ ದೊಡ್ಡದಾಗಿ ಬರುತ್ತೆ, ಇದು ಓಪನ್ ಆಗುತ್ತೆ. ಹೌದಾ? ಹಳೆ ಮಾಡೆಲ್ ಇದು. ಓಕೆ, ಹಾಗಾಗಿ ನಿಮ್ಗೆ ಓಪನ್ ಮಾಡೆಲ್ ಇಲ್ಲ ಇದು. ಒಂಥರ ಕಂಪನಿ ಹೆಂಗೆ ಅಂತ ಹೇಳಿದ್ರೆ ಇದು ಜಸ್ಟ್ ಪ್ರೋಟೋಟೈಪ್ ಮಾಡೆಲ್ ಅಷ್ಟೇ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ ಬಂದ್ರೆ ಇನ್ನೂ ಚೆನ್ನಾಗಿದೆ. ಟೆಸ್ಟ್ ಡ್ರೈವ್ ವೆಹಿಕಲ್ ಅಲ್ಲ, ಹಾಗಾಗಿ ವೆಹಿಕಲ್ ಅದಕ್ಕೆ ನಾವು ಪ್ರೋಟೋಟೈಪ್ ಮಾಡೆಲ್ ಇಟ್ಕೊಂಡಿರೋದು. ನೀವು ನೋಡ್ತಿರ್ಬೋದು, ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದ್ ಏನಿದೆ ಇದೆಲ್ಲ ಓಪನ್ ಆಗುತ್ತೆ. ತುಂಬಾ ದೊಡ್ಡದಾಗಿ ಒಂದು ಬುಟ್ಟಿ ಇಟ್ಕೊಂಡ್ರೆ ಆರಾಮಾಗಿ ಅವರು ವೆಜಿಟೇಬಲ್ ಮಾರ್ಕೊಳ್ಳೋದು, ಮಾರ್ಬೋದು, ಆಮೇಲೆ ಸ್ನಾಕ್ಸ್ ಯೂಸ್ ಮಾಡ್ಬೋದು, ಚಾಟ್ಸ್ ಮಾಡ್ಬಿಡ್ಬೋದು. ಇದರಲ್ಲಿ ಅಷ್ಟು ಚೆನ್ನಾಗಿದೆ. ಓಕೆ, ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ. ಏನಂದ್ರೆ ಇದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 300-350 ಕೆಜಿ ತನಕ ನಿಮ್ಗೆ ಈ ವೆಯ್ಟ್ ಹಾಕೊಂಡು ಹೋಗ್ಬೋದು. 300-350. ಅದೇ ತರ ಇನ್ನೊಂದು ಮಾಡೆಲ್ ಕೂಡ ಇದೆ ನಮ್ಮ ಹತ್ರ, ಇದು ಕೂಡ ನಿಮ್ಗೆ ಎಕ್ಸರ್ C80 ಅಂತ ಹೇಳಿ. ಓಕೆ, ಇದು ಕೂಡ ಒಂದು ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ ಮಾಡಲ್. ಇದ್ರಲ್ಲಿ ಆಲ್ರೆಡಿ ಒಂದು ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡ್ಬಿಟ್ಟಿದ್ದಾರೆ, ಇದೆಲ್ಲ ನಿಮ್ಗೆ ಆಕ್ಸೆಸರೀಸ್ ಕೊಡ್ತೀವಿ ನಾವು. ಯಾಕಂದ್ರೆ ಇದು ಕೂಡ ಅಷ್ಟೇ ರೇಂಜ್ ಬರುತ್ತೆ. ಹೌದು, ಹೌದು. ಓಕೆ, ಪ್ರೈಸ್ ಏನಿರ್ಬೋದು ಅಪ್ರಾಕ್ಸಿಮೇಟ್? ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದು ಇದು ನಿಮಗೆ ಒಂದು 80,000 ಆಗುತ್ತೆ. 80,000 ಮಾಡಿ ಒಂದು ಚೆಕ್ ಮಾಡಿ ಇದು ಮಾಡ್ಕೊಡ್ತೀವಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ವೆಹಿಕಲ್ಸ್ ನೋಡಿದ್ರಿ, ಇನ್ನೂ ತುಂಬ ವೆಹಿಕಲ್ಸು, ತುಂಬ ಬ್ರ್ಯಾಂಡ್ಸು, ಹಾಗೆ ತುಂಬ ವೆರೈಟೀಸ್ ಇದೆ. ನೀವು ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ಎಲ್ಲ ಡಿಫ್ರೆಂಟ್ ವೆರೈಟೀಸು ನಾಲೆಡ್ಜ್ ಬರುತ್ತೆ. ನಿಮಗೆ ಈ ವಿ ವೆಹಿಕಲ್ ತೊಗೊಳ್ಳಿಲ್ಲ ಅಂದರೂ ಒಂದ್ಸತಿ ವಿಸಿಟ್ ಮಾಡಿದರೆ ನಾಲೆಡ್ಜ್ ಬರುತ್ತೆ. ಹಾಗೆ ಇದೊಂದೇ ಸ್ಟೋರ್ ಅಲ್ಲ, ಈ ಆಲ್ ಓವರ್ ಕರ್ನಾಟಕ ತುಂಬ ಸ್ಟೋರ್ಸ್ ಇದೆ ಅಂತೆ. ಎಲ್ಲೆಲ್ಲಿ ಸ್ಟೋರ್ಸ್ ಇದೆ ಬ್ರೋ? ಸರ್, ನಮ್ದು ಮೈನ್ ಮೈನ್ ಸಿಟಿಗಳ ಎಲ್ಲ ಕಡೆ ನಮ್ದು ಸ್ಟೋರ್ಗಳಿದೆ. ಮೈಸೂರಲ್ಲಿದೆ, ಮಂಡ್ಯದಲ್ಲಿದೆ, ಮದ್ದೂರಲ್ಲಿದೆ. ಇವಾಗ ಮೈಸೂರು ಹೈವೇನೆ ತಗೊಂಡ್ರೆ ನಿಮ್ಗೆ ಯಾವ್ದಾದ್ ಮೈನ್ ಮೈನ್ ತಾಲೂಕ್ ಇದೆ, ಡಿಸ್ಟಿಕ್ ಇದೆ, ಎಲ್ಲ ಕಡೆ ಕೂಡ ನಮ್ ಶೋರೂಮ್ ಇದೆ. ಸೊ ಮೋಸ್ಟ್ ಆಫ್ ದ ಎಲ್ಲ ತಾಲೂಕು ಡಿಸ್ಟಿಕ್ಸ್ ಕವರ್ ಮಾಡ್ಬಿಟ್ಟಿದೆ. ಓಕೆ, ಅದೇ ತರ ಕೆಲವೊಂದು ಲೊಕೇಶನ್ ಗಳಲ್ಲಿ ನಮ್ದು ಏನಂದ್ರೆ ಓಪನಿಂಗ್ಸ್ ಕೂಡ ಇದೆ ಡೀಲರ್ಶಿಪ್ ಗೆ, ಆರಾಮಾಗಿ ಕಾಲ್ ಮಾಡಬಹುದು. ಅದೇ ತರ ನೀವು ಡೀಲರ್ಶಿಪ್ ಬೇಕು ಅಂದ್ರೆ ನೀವು ಇನ್ಫಾರ್ಮೇಶನ್ ಡೀಲರ್ಶಿಪ್ ಕೂಡ ಕೊಡ್ತಾ ಇದ್ದೀರಾ? ಡೀಲರ್ಶಿಪ್ ಜೊತೆಗೆ ಇನ್ನೊಂದು ಬಿಸ್ನೆಸ್ ಅಪರ್ಚುನಿಟಿ ಕೂಡ ಇದೆ. ಬೆಂಗಳೂರಿನ ಒಬ್ಬ ಕಂಪ್ಲೀಟ್ ಏನು ಆಟೋಮೊಬೈಲ್ ಇಂಡಸ್ಟ್ರಿ ಇದಾರೆ ಅಂದ್ರೆ ಆಟೋಮೊಬೈಲ್ ಅಂಗಡಿಗಳು ಇಟ್ಕೊಂಡಿದ್ದಾರೆ ಆಲ್ರೆಡಿ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಆಗಿರ್ಬೋದು, ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಆಗಿರ್ಬೋದು, ಪೆಟ್ರೋಲ್ ವೆಹಿಕಲ್ ಶೋರೂಮ್ ಆಗಿರ್ಬೋದು, ಮಲ್ಟಿ ಬ್ರ್ಯಾಂಡ್ ಪೆಟ್ರೋಲ್ ವೆಹಿಕಲ್ ಶೋರೂಮ್ ಆಗಿರ್ಬೋದು. ಯಾರೇ ಒಂದು ಶೋರೂಮ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ ಮಾಡಬೇಕು ಅಂತ ಏನಾದ್ರೂ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಗೆ ಅಪ್ರೋಚ್ ಮಾಡ್ಬೋದು. ನಿಮ್ಗೆ ಇನ್ವೆಸ್ಟ್ಮೆಂಟ್ ಲೈಕ್ ಡೆಪಾಸಿಟ್ ಆಗಲಿ ಅಥವಾ ಹೊಸದಾಗಿ ಶೋರೂಮ್ ಮಾಡಬೇಕು ಅಂತ ಏನಿರಲ್ಲ, ಆಲ್ರೆಡಿ ಶೋರೂಮ್ ಇರುತ್ತೆ. ನಮ್ಮ ಗಾಡಿಗಳನ್ನ ಜಸ್ಟ್ ಗಾಡಿಗಳನ್ನ ತಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಡೆಪಾಸಿಟ್ ಇಡೋದು ಅದೇನು ಏನು ಇರಲ್ಲ, ಬರೀ 5 ಲಕ್ಷ ಇನ್ವೆಸ್ಟ್ಮೆಂಟ್ ಇರುತ್ತೆ. 5 ಲಕ್ಷ ಬಂದ್ಬಿಟ್ಟು 6 ಗಾಡಿ ಕೊಡ್ತೀವಿ, 5 ಲಕ್ಷಕ್ಕೆ 6 ಗಾಡಿ ಕೊಡ್ತೀವಿ. ಜೊತೆಗೆ ಒಂದು 25,000 ಬಂದ್ಬಿಟ್ಟು ನಿಮ್ಗೆ ಒಂದು ಮಾರ್ಕೆಟಿಂಗ್ ಮೆಟೀರಿಯಲ್ ಕೊಡ್ತೀವಿ. ಇನ್ನೊಂದು 25,000ಕ್ಕೆ ನಿಮ್ಗೆ ಕ್ರಿಟಿಕಲ್ ಸ್ಪೇರ್ಸ್ ಗಳನ್ನ ಕೊಡ್ತೀವಿ. ಒಂದು 5.5 ಲಕ್ಷಕ್ಕೆ ಒಂದು ಒಳ್ಳೆ ಇವಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಈ ಆಪರ್ಚುನಿಟಿ ಬಂದ್ಬಿಟ್ಟು ಬರೀ ಬೆಂಗಳೂರವ್ರಿಗೆ ಮಾತ್ರ ಆಸ್ ಆಫ್ ನೌ. ಬೆಂಗಳೂರವ್ರಿಗೆ ಮಾತ್ರ? ಹೌದು, ಆಸ್ ಆಫ್ ನೌ ಇದು ಬೆಂಗಳೂರವ್ರಿಗೆ ಮಾತ್ರ. ಅಂಡ್ ಮೈನ್ ಮೈನ್ ಸಿಟಿಗಳು ಕಾಲ್ ಮಾಡಬಹುದು, ಆ ಒಂದು ಸಿಟಿಗೆ ತಕ್ಕಂಗೆ ನಮ್ಮ ಶೋರೂಮ್ ಎಷ್ಟಿದೆ ಅಂತ ಚೆಕ್ ಮಾಡ್ಬಿಟ್ಟು ಅಲ್ಲಿ ಕೊಡ್ತೀವಿ ಬೇಕಾದ್ರೆ, ಪ್ಲಾನ್ ಮಾಡ್ಬಿಟ್ಟು. ಸೊ ಇವಾಗ ಇವಿ ಡೆವಲಪ್ ಆಗ್ತಿದೆ, ಸೊ ಈ ಫ್ರಾಂಚೈಸ್ ಮಾಡಿದ್ರೆ ಒಂದ್ ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ. ತುಂಬಾ ಜನ ರೀಚ್ ಇವಾಗ ಯಾವ್ದು ಹಳ್ಳಿಯಲ್ಲಿ ಇರ್ತಾರೆ ಅಲ್ಲಿಂದ ಬೆಂಗಳೂರಿಗೆ ಬಂದು ನೋಡ್ಕೊಂಡು ತಗೊಂಡೋಗ್ಬೋದು. ಬಟ್ ಅಲ್ಲೇ ಫ್ರಾಂಚೈಸ್ ಮಾಡಿದ್ರೆ ಅಲ್ಲೇ ನೋಡ್ಬೋದು. ತುಂಬಾ ಫ್ರಾಂಚೈಸ್ ಆಗ್ತಿದೆ, ತುಂಬಾ ಸ್ಟೋರ್ಸ್ ಆಗ್ತಾ ಇದೆ. ಸೊ ನಿಮಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.